ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿಚಾರಣೆ ನಡೆಯಲಿದ್ದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಜನರ ಚಿತ್ತ ನ್ಯಾಯಾಲಯದ ಕಡೆ ಮೂಡಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರ ಕನ್ನಡಿಗರು ಕರ್ನಾಟಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿ ಎನ್ನುವಂತ ಕೂಗು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಕೇಳಿಬರ್ತಾ ಇದೆ ಭಾಷಾವಾರು ವಿಭಜನೆ ಸಮಯದಿಂದ ನಮಗೆ ಅನ್ಯಾಯವಾಗ್ತಾ ಇದೆ ಸದ್ಯ ಕರ್ನಾಟಕ ರಾಜ್ಯವನ್ನು ಸೇರಲು ಸೂಕ್ತ ಸಮಯ ಬಂದಿದೆ ಇನ್ನು ಕೇಂದ್ರ ಸರ್ಕಾರ ನಮ್ಮನ್ನು ಕರ್ನಾಟಕಕ್ಕೆ ಸೇರಿಸಲಿ ಅಂತ ಗಡಿನಾಡು ಕನ್ನಡಿಗರು ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಶಿವರಾಜ್ ನೇಸರಗಿ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಏನು ಮಹಾರಾಷ್ಟ್ರದ ಸರ್ಕಾರ ಮತ್ತು ಮಹಾರಾಷ್ಟ್ರ ಕೆಲವು ಏನು ಕೆಲವು ಪುಂಡ್ರಿದಾರಲ್ಲ ಅವರು ಕರ್ನಾಟಕದ ಕೆಲವು ಗ್ರಾಮಗಳು ನಮಗೆ ಬರುತ್ತವೆ ಎಂದು ಹಲವಾರು ದಶಕಗಳಿಂದ ಏನೋ ಒಂದು ಬೇಡಿಕೆ ಇಟ್ಟಿದ್ದಾರೆ ಆದರೆ ಮಹಾರಾಷ್ಟ್ರದ ಕೆಲವು ಗ್ರಾಮಗಳು ಸದ್ಯ ಈಗ ಕರ್ನಾಟಕಕ್ಕೆ ರಾಜ್ಯಕ್ಕೆ ಸೇರಲು ಒಲವು ವ್ಯಕ್ತಪಡಿಸುತ್ತಿದ್ದಾರೆ ನಾವು ಈಗ ಏನು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮರಾನಿ ಗ್ರಾಮದಲ್ಲಿದ್ದೇವೆ ಸದ್ಯ ಈಗ ಉಮರಾನಿ ಗ್ರಾಮದಲ್ಲಿ ಈ ಗ್ರಾಮ ಸದ್ಯ ಅಭಿವೃದ್ಧಿಗೆ ಮರಿಚಿಕೆ ಆಗಿದೆ ಅಂತ ಹೇಳಬೇಕು ಇಲ್ಲಿನ ಗ್ರಾಮಸ್ಥರು ಕೂಡ ಕರ್ನಾಟಕಕ್ಕೆ ಸೇರಲು ಒಂದು ರೀತಿ ತುದಿಗಾಲಿನಲ್ಲಿ ನಿಂತಿದ್ದಾರೆ ಸದ್ಯ ಈಗ ಪ್ರತ್ಯಕ್ಷ ವರದಿ ನಾನು ಕೊಡ್ತಾ ಇದ್ದೀನಿ ಉಮರಾನಿ ಗ್ರಾಮದಿಂದ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಒಂದು ಉಮರಾನಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದ್ಯ ಈ ಗ್ರಾಮದಲ್ಲಿ ಇದ್ದೇವೆ ನೋಡ್ತಾ ಇರಬಹುದು ನೀವು ಈ ಗ್ರಾಮವನ್ನು ಸಂಪೂರ್ಣವಾಗಿ ಹಾಗೆ ಗ್ರಾಮಸ್ಥರು ಇದ್ದಾರೆ ನಮ್ಮ ಜೊತೆ ಉಮರಾನಿ ಗ್ರಾಮದ ಹಿರಿಯರು ಕೂಡ ಇದ್ದಾರೆ ಏನು ಹೇಳ್ತಾರೆ ಕರ್ನಾಟಕ ಅವರಿಗೆ ಒಲವು ಇದೆಯಾ ಅಥವಾ ಯಾರಾದರೂ ಇವರಿಗೆ ಒತ್ತಡ ಮಾಡಿದ್ದಾರಾ ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿಚಾರವಾಗಿ ಒಂದು ತೀರ್ಪು ಬರ್ತಾ ಇದೆ ಅದಕ್ಕೆ ಈ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತಾನೆ ಕೇಳೋಣ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಹಿರಿಯರು ಇದ್ದಾರೆ ಏನು ಹೇಳ್ತಾರೆ ಅಂತಾನೆ ಕೇಳೋಣ ಈಗ ಅಜರ ನೀವು ಕರ್ನಾಟಕಕ್ಕೆ ಹೋಗಬೇಕಂತ ಹೇಳ್ತಾ ಇದ್ದೀರಿ ಯಾವುದ್ರ ಸಂಬಂಧ ಹೋಗ್ತಾ ಇದ್ದೀರಿ ನಿಮಗೆ ಯಾರಾದರೂ ಒತ್ತಡ ಮಾಡಿದಾರಾ ಅಥವಾ ಏನಂತ ನಮಗೆ ಹಾದಿ ನೀರ ಯಾನ ವ್ಯವಸ್ಥೆ ಇಲ್ಲ ನಾವು ಅದರಿಂದ ಕರ್ನಾಟಕದಾಗ ಹೋಗ್ತಿವಿ ಇಲ್ಲಿ ನಿಮ್ಮ ಆಚಾರ ವಿಚಾರ ಬಹುಶಃ ಎಲ್ಲ ಕರ್ನಾಟಕ ಜನರದ್ದು ಏನಿದೆಯಲ್ಲ ಅದೇ ರೀತಿ ಇದೆ ಒಂದು ಭಾಷಾವಾರ ಆಯ್ತಲ್ಲ 1952 ರಾಗ ಅದು ಒಂದು ಇಲ್ಲಿ ನಿಮಗೆ ಸಮಸ್ಯೆ ಪೂರ್ಣವಾಗಿ ಅವತ್ತು ನಿಮ್ಮನ್ನು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಸೇರಿಸ್ಕೊಂಡಾರ ಇದ್ರ ಬದಲು ಏನು ಹೇಳ್ತೀರಿ ಮತ್ತು ಈಗಿನ ಮುಖ್ಯಮಂತ್ರಿ ಅವಳಿಗೆ ಏನು ನೀವು ಮನವಿ ಮಾಡ್ಕೋತೀರಿ ಈಗ ನಾವು ಏನೂ ಮಾಡೋದಿಲ್ಲ ರೀ ಒಟ್ಟು ಕರ್ನಾಟಕ ನಾವು ಹೋಗು ವಿಚಾರ ಅಷ್ಟೈತಿ ಯಾಕಂದ್ರೆ ಅವ್ರಿಗೆ ಬಂದು ಒಂದು ಹಾದಿಲ್ಲ ಒಂದು ನೀರಿಲ್ಲ ಏನೂ ಇಲ್ಲ ನಾವು ಸಣ್ಣಾಗಿದ್ದಂತ ನೀರು ತಂದು ಕೊಡ್ತೀವಿ ಹೇಳ್ತಾರ ಏನೂ ಬಂದೇ ಇಲ್ಲ ಇಲ್ಲಿ ಹಾದಿ ಮಾಡ್ತೀವಿ ಹೇಳ್ತಾರ ಹಾದಿಲ್ಲ ಅದಕ್ಕೆ ನಾವು ಕರ್ನಾಟಕ ನಾವು ಹೋಗ್ಲಾಕೆ ತಯಾರದೀವಿ ಇನ್ನೊಬ್ಬರು ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ ಏನು ಉಮರಾನಿ ಗ್ರಾಮದ ಜನರಿದ್ದಾರೆ ಅವರು ಕೇಳೋಣ ಯಾವ ಪರಿಸ್ಥಿತಿಗಾಗಿ ಅವರು ಕರ್ನಾಟಕದತ್ತ ಒಲವು ಪಡಿಸ್ತಾ ಇದ್ದಾರೆ ಅಂತ ಸರ್ ಏನು ಹೇಳ್ತೀರಿ ಕರ್ನಾಟಕದತ್ತ ಒಲವು ಒಂದು ಎಲ್ಲರೂ ಒಕ್ಕಲವರಿಂದ ಗ್ರಾಮಸ್ಥರು ಒಟ್ಟಾಗಿ ಹೇಳ್ತಾ ಇದ್ರಿ ಏನು ಹೇಳ್ತೀವಿ ಸರ್ ಇದಕ್ಕೆ ಏನಾಯ್ತು ರೀ ಮಹಾರಾಷ್ಟ್ರದಿಂದ ಸವಲತ್ತು ಏನೂ ಇಲ್ಲಾಗೈತೆ ನಮಗೆ ಅದಕ್ಕಾಗಿ ನಮ್ಗೆ ಹೆಂಗಿದ್ರು 3 ಕಿಲೋಮೀಟ್ರ್ ಮೇಲೆ ಕರ್ನಾಟಕ ಬೌಂಡ್ರಿ ಅದ ನಮಗೆ ನೋಡು ಮಟ್ಟಿಗೆ ಕರ್ನಾಟಕದ ಸವಲತ್ತು ಜಾಸ್ತಿ ಕಾಣಕತ್ತೈತೆ ಅದಕ್ಕಾಗಿ ಮಹಾರಾಷ್ಟ್ರದವರ ದಾತೋವರ್ ತಾಲೂಕು ನಮ್ಮ ಪೈಲ ಹಿಂದಕ್ಕೆ ಸರ್ವೆ ಮಾಡಿದಂಗೆ 40 ಹಳ್ಳಿ ಕರ್ನಾಟಕದಾಗ ಹೋಗ್ಬೇಕು ಅನ್ನೋದು ನಮ್ಮದು ಸದ್ಯಕ್ಕೆ ತಯಾರಿ ಅದ ಅದಕ್ಕಾಗಿ ಏನೈತಿ ಕರ್ನಾಟಕದವ್ರು ಸವಲತ್ತು ಮಾಡ್ತೀವಿ ಅಂದ್ರೆ ತಿಳ್ರಿ ನಮ್ಮ ಇಡೀ ಜನತನ 40 ಹಳ್ಳಿಗಳ ಹೋಗ್ಲಾಕ ತುದಿ ಕಾಲಿನ ಮೇಲೆ ನಾವು ಸದ್ಯ ನಿಂತಿದ್ದೀವಿ ಈ ಗ್ರಾಮಸ್ಥರು ಹೇಳ್ತಾರೆ 40 ಗ್ರಾಮಗಳು ಸದ್ಯ ಈಗ ನಾವು ಕರ್ನಾಟಕದತ್ತ ಒಲವು ಮಾಡಿದ್ದೀವಿ ಇದರ ಜೊತೆಗೆ 200 ಗ್ರಾಮಸ್ಥರು ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಏನು ಹೇಳ್ತೀರಿ ಮತ್ತು ಅಭಿವೃದ್ಧಿ ವಿಚಾರವಾಗಿ ಅಷ್ಟೇ ಬರ್ತೀರಾ ಅಥವಾ ಕರ್ನಾಟಕದತ್ತ ನಿಮ್ಮ ಒಲವು ಇದೆಯಾ ಅಂತ ಮೊದಲನೇ ಜಿ ಕನ್ನಡಕ್ಕೆ ವಂದನೆಗಳನ್ನು ಹೇಳ್ತಾ ಮೊದಲಿನಿಂದ ಹೇಳ್ತೀನಿ 50 ವರ್ಷಗಳ ಕಾಲ ಹಿಂದಿನ ಹಿಡಿದು ಈಗ ಅಷ್ಟೊಂದಲ್ಲ 50 ವರ್ಷಗಳ ಕಾಲದಿಂದ ಇದನ್ನು ಕರ್ನಾಟಕ ಬಾರ್ಡರ್ ಮೇಲೆ ಅದೀವಿ ಒಂದೇ ಈ ಕಡೆ ಮಹಾರಾಷ್ಟ್ರದವರು ನಮ್ಮನ್ನು ನೋಡೋಂಗಿಲ್ಲ ಈ ಕಡೆ ಕರ್ನಾಟಕದವರು ಒಂದು ಟೈಪ್ ಏನಾಗಿದೆ ನಾವು ಮಲ್ತಾಯಿ ಅಂತ ಅದಾರಲ್ಲ ಆ ಟೈಪ್ದಾಗ ನೋಡಿದ್ರೆ ಈ ಕಡೆ ಅವರು ನಮ್ಮ ಲಕ್ಷ ಕೊಡೋಂಗಿಲ್ಲ ಇವರು ನಮ್ಮ ಲಕ್ಷ ಕೊಡಲ್ಲ ಇಷ್ಟು ದಿನ ಹೇಳ್ಕೊತ ಬಂದಾರೆ ನಮ್ಮಲ್ಲಿ ಅವಾಗ ನೀರು ತರ್ತು ಈಗ ನೀರು ತರ್ತು ನಾವು ಅನ್ಕೊಬಿಟ್ರು ನಮ್ಮ ಅಜ್ಜಗಳು ಹಿಡಿದು ಹಿಂದಿನ ಹಿಡಿದು ಬರೀ ನೀರು ತರ್ತಾರೆ ಅಂತ ಹೇಳ್ತಾ ಇದ್ದಾರೆ ನೀರು ತರೋಂಗೆ ಸಾಧ್ಯ ಇಲ್ಲ ಕರ್ನಾಟಕದವ್ರು ಒಂದ್ಸಲ 2000 ಬಂದಿರಿ ಇಲ್ಲಿ ನಾವು ನೀರು ತರ್ತೀವಿ ಅಂತ ಹೇಳಿದ್ರು ಪ್ರಮಾಣ ಮಾಡಿರು ಅದನ್ನ ಹೇಳಿ ಇಂದೆಲ್ಲ ಹೇಳಿದ್ರು ಇಷ್ಟು ಇಲ್ಲಿಂದ ಹೇಳ್ತೀನಿ ಮತ್ತೇನು ಹೇಳಬೇಕಾಯ್ತಂದ್ರೆ ಈ ಕರ್ನಾಟಕ ಸದಾವ ಏನೇನದಾವ ಅಂದರೆ ಸಾಲ ಮನ್ನಾ ವರ್ಷಾಗಲ್ಲ 5 ವರ್ಷಾಗಲ್ಲ ಏನಾರು ಸಾಲ ಮನ್ನಾ ಮಾಡ್ತಾರೆ ಇಲ್ಲಿ ನಮ್ಮ ಕಡೆ ಸಾಲ ಮನ್ನಾ ಅನ್ಕೊ ಬಿಟ್ಬಿಡು ಏನೂ ಮಾಡಲ್ಲ ರೀ ರೈತರ ಸಲುವಾಗಿ ನಾವು ಮೊದಲು ಕನ್ನಡಿಗರು ಇದೊಂದು ಬಿಟ್ಟುಬಿಡಿ ಇದೊಂದು ಕೊನೆಗಿಡ್ರಿ ನಮ್ಮ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಾಗ್ತದೆ ಗೊತ್ತಾ ಅದು ಯಾರು ವಿಚಾರ ಮಾಡಿಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕನ್ನಡನೇ ಓದೋದು ಇದಿಷ್ಟು ಏನು ಒಂದು ಉಮರಾನಿ ಗ್ರಾಮಸ್ಥರ ಮಾತಾಗಿದೆ ನಾವು ಕರ್ನಾಟಕ ಸೇರಲು ಎಲ್ಲರೂ ಒಂದಾಗಿದ್ದೇವೆ ಇದರಿಂದ ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ತಾಲೂಕಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ನೀಡಲಿ ಎಂದು ಇಲ್ಲಿನ ಗ್ರಾಮಸ್ಥರ ಅಹವಾಲು ಆಗಿದೆ ನಾನು ಶಿವರಾಜ್ ನೇಸರಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ